ಜನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಂಜನ ಭವಿಷ್ಯದಲ್ಲಿ 12 ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ವಿಶೇಷವಾಗಿ ಆಗಸ್ಟ್ ತಿಂಗಳಿನಲ್ಲಿ 25ನೇ ತಾರೀಕಿಂದ ಹಿಡಿದು 31ನೇ ತಾರೀಕಿನ ಈ ವಾರದಲ್ಲಿ ನಿಮ್ಮ ಭವಿಷ್ಯ ಏನಿದೆ ಎಂಬುದನ್ನು ನೋಡೋಣ. ಬನ್ನಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಶ್ರೀ ಆಂಜನೇಯ ನಮಃ ಅಂತ ಹೇಳಿ ಒಂದು ಕಮೆಂಟನ್ನು ಮಾಡಿ, ಈ ವಿಡಿಯೋಗೊಂದು ಲೈಕನ್ನು ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಮೊದಲನೇ ರಾಶಿಯಾಗಿರ್ತಕ್ಕಂತಹ ರಾಶಿಯು ಮೇಷರಾಶಿ. ಮೇಷರಾಶಿಯವರಿಗೆ ವಿಶೇಷವಾಗಿ ತೀವ್ರವಾದಂತಹ ಮುಖಭಂಗಗಳು ಆಗುವಂತಹ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ, ಮತ್ತು ನಿಮ್ಮ ಪ್ರೀತಿ ಪಾತ್ರರಿಂದ ಮುಖಭಂಗ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಅಥವಾ ನಿಮ್ಮ ಕೆಲಸ ಜಾಗದಲ್ಲಿ ನಿಮ್ಮ ಶತ್ರುಗಳಿಂದ ಕೆಲವೊಂದು ತಂತ್ರದಿಂದ ನಿಮಗೆ ಮುಖಭಂಗ ಆಗುವಂತಹ ಸಾಧ್ಯತೆ ಇದೆ. ಅದು ನಿಮ್ಮ ತುಂಬ ಅತಿಯಾಗಿ ನಂಬಿರತಕ್ಕಂತಹ ಸ್ನೇಹಿತರಿಂದ ನಿಮಗೆ ಬಹಳಷ್ಟು ಮುಖಭಂಗ ಆಗುವಂತಹ ಸಾಧ್ಯತೆ ಹಾಗೂ ಸಂದರ್ಭಗಳು ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಈ ಅಂಜನದಲ್ಲಿ ನೋಡಿದಾಗ. ಇನ್ನು ವೃಷಭ ರಾಶಿಯವ್ರ ಬಗ್ಗೆ ನೋಡೋದಾದರೆ, ಆದಷ್ಟು ನೀವು ತಾಳ್ಮೆ ಅನ್ನೋದನ್ನು ನೀವು ಕಳ್ಕೋಬಾರ್ದು. ನೀವೇನಾದರೂ ತಾಳ್ಮೆ ಅನ್ನೋದನ್ನು ಕಳ್ಕೊಂಡ್ರೆ ಸಾಕಷ್ಟು ನಷ್ಟಗಳನ್ನು ಅನುಭವಿಸ್ತೀರಾ ಅನ್ನೋದು ಅಂಜನ ಭವಿಷ್ಯದಲ್ಲಿ ಕಾಣಿಸ್ತಾ ಇದೆ ಈ ವಾರದ ಒಂದು ಫಲಾನುಫಲಗಳಲ್ಲಿ ನೋಡಿದಾಗ. ಮತ್ತು ವೃಷಭ ರಾಶಿಯವರಿಗೆ ನಾನಾ ರೀತಿಯಾದಂಥ ಕೆಲವೊಂದು ಸಮಸ್ಯೆಗಳು ಬರುತ್ತೆ, ಮತ್ತು ಇದು ಯಾವುದಾದ್ರೂ ಒಂದು ಒಳ್ಳೆಯ ಎಕ್ಸಾಮ್ಗೆ ನೀವು ಬರಿತಾ ಇರಬಹುದು. ಆ ತಾಳ್ಮೆ ತುಂಬ ಫೇಲ್ಗಳಾಗ್ಬಿಟ್ಟಿರ್ತೀರಾ, ಅಥವಾ ಯಾವುದೋ ಒಂದು ಕೆಲಸಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀರಾ, ಅದೇ ಜಾಗಕ್ಕೆ ನೀವು ಪ್ರಯತ್ನ ಮಾಡ್ತಾ ಇರ್ತೀರಾ, ಅದರ ತಾಳ್ಮೆ ಕಳೆದುಕೊಳ್ಳುವಂಥದ್ದು, ಭಾಳಷ್ಟು ಈ ರೀತಿಯಾದಂತಹ ಸಮಸ್ಯೆಗಳು ನಿಮಗೆ ಬರುವಂತಹ ಸಾಧ್ಯತೆ ಇದೆ. ಆದರೆ ಈ ವಾರದಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂತಹ ಒಂದು ಅದೃಷ್ಟ ಫಲಗಳಿದೆ. ಓಕೆನಾ? ಅದು ಯಾವ ರೀತಿಯಲ್ಲಿ ಅದೃಷ್ಟ ಫಲಗಳಿದೆ ಅಂದರೆ, ತಾಳ್ಮೆಯಿಂದ ಇರಬೇಕಷ್ಟೇ ನೀವು. ಆ ತಾಳ್ಮೆಯಿಂದ ಇದ್ದರೆ ನಿಮಗೆ ಭಾಳಷ್ಟು ರೀತಿಯಾದಂಥ ಯಶಸ್ಸನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ. ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂಥ ರಾಶಿಯು ವಿಶೇಷವಾಗಿ ಮಿಥುನ ರಾಶಿ. ಮನಸ್ಸಿನಲ್ಲಿ ಸಾಕಷ್ಟು ರೀತಿಯಾದಂಥ ನಾನಾ ರೀತಿಯಾದಂಥ ಸಂತೋಷ, ಏನನ್ನೋ ಸಾಧಿಸಿದ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಸಂತೋಷ, ಮತ್ತು ನೀವು ಅಂದುಕೊಂಡಿರತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ, ಮತ್ತು ನಿಮ್ಮ ಪ್ರೀತಿ ಪಾತ್ರರಿಂದ ಲಾಭ, ಮತ್ತು ಬಂಧು ಮಿತ್ರರಿಂದನೂ ಕೂಡ ಲಾಭ, ತಾಯಿಯಿಂದ ಸಹಾಯ, ಮತ್ತು ಅಣ್ಣ ತಮ್ಮಂದಿರ ನಡುವೆ ಸ್ವಲ್ಪ ವ್ಯಾಜ್ಯಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಬರಬಹುದು. ಅದು ಕೂಡ ಬಹಳ ದಿನ ಇರೋದಿಲ್ಲ, ಅದು ಕೂಡ ಬೇಗ ಸಾಲ್ವ್ ಆಗುವಂತಹ ಸಂದರ್ಭಗಳು ಬರ್ತದೆ. ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂತಹ ರಾಶಿಯು ಕರ್ಕಾಟಕ ರಾಶಿಯವರಿಗೆ, ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಹೆಚ್ಚು ಆದಾಯವು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ. ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಆ ರೀತಿಯಾದಂಥ ಒಂದು ಒಳ್ಳೆಯ ಆದಾಯ. ನೀವು ಆದಷ್ಟು ಗಣೇಶನನ್ನು ಆರಾಧನೆ ಮಾಡಬೇಕು. ಗಣೇಶನನ್ನು ಎಷ್ಟು ಆರಾಧನೆಯನ್ನು ಮಾಡ್ತಿರೋ ಅಷ್ಟು ನಿಮಗೆ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಕರ್ನಾಟಕ ರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು. ಆದಷ್ಟು ನೀವು ಶ್ರಮವನ್ನು ಹಾಕಲೇಬೇಕು. ಎಷ್ಟು ಶ್ರಮವನ್ನು ಹಾಕ್ತಿರೋ ಅಷ್ಟು ನಿಮಗೆ ಫಲ ಇದೆ. ಇನ್ನು ವಿಶೇಷವಾಗಿ ನೋಡಿದಾಗ ಸಿಂಹರಾಶಿಯವರು ಸ್ವಲ್ಪ ಆರೋಗ್ಯಕ್ಕಾಗಿ ಹಣ ಖರ್ಚಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೋಸ್ಕರನೋ ಅಥವಾ ತಾಯಿಗೋಸ್ಕರನೋ ಅಥವಾ ತಂದೆಗೋಸ್ಕರನೋ ಹೆಚ್ಚು ಹಣ ಖರ್ಚಾಗುವಂತಹ ಸಾಧ್ಯತೆ ಹಾಗೂ ಸಂದರ್ಭಗಳು ಇರಬಹುದು. ಆದಷ್ಟು ಸ್ವಲ್ಪ ನಿಮ್ಮ ಆರೋಗ್ಯದ ಮೇಲೆ ನೀವು ಹಿಡಿತವನ್ನು ಹಿಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಈ ವಾತಾವರಣವು ಕೂಡ ಬಹಳಷ್ಟು ರೀತಿಯಾದಂಥ ಸಮಂಜಸವಾದಂಥ ವಾತಾವರಣ ಅಲ್ಲ. ಹಾಗಾಗಿ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಹೆಚ್ಚು ಹಣ ಖರ್ಚಾಗುವಂಥ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಕನ್ಯಾ ರಾಶಿಯವ್ರ ಬಗ್ಗೆ ನೋಡೋದಾದರೆ, ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮನೆಯಲ್ಲಿ ಸಾಕಷ್ಟು ರೀತಿಯಾದಂಥ ನೀವು ಲವ್ ಮ್ಯಾರೇಜ್ಗಳನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋರು ಸ್ವಲ್ಪ ಮನೆಯಿಂದ ಸ್ವಲ್ಪ ಒಪ್ಪಿಗೆ ಕೂಡ ಬರುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳಬಹುದು. ಮನೆಯಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ಅಥವಾ ನಿಮ್ಮ ಪ್ರೇಮ ವಿವಾಹ ಅನ್ನೋದು ಸ್ವಲ್ಪ ಯಶಸ್ಸಾಗುವಂತಹ ಸಾಧ್ಯತೆ ಇದೆ. ಇನ್ನು ವ್ಯಾಪಾರ ವ್ಯವಹಾರ ಉದ್ಯಮಗಳನ್ನು ನೋಡೋದಾದರೆ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ತುಲಾರಾಶಿಯವ್ರ ಬಗ್ಗೆ ನೋಡೋದಾದರೆ ಹೆಚ್ಚು ಶ್ರಮವನ್ನು ಪಡಲೇಬೇಕಾಗತ್ತೆ.
ನೀವೆಷ್ಟು ಶ್ರಮವನ್ನು ಪಡಲಿಲ್ಲಪ್ಪ ಅಂತ ಹೇಳಿದ್ರೆ ಫಲ ಇಲ್ಲ. ಹಾಗಾಗಿ ನಿಮ್ಮ ಮೇಲೆ ಸಾಕಷ್ಟು ಶತ್ರುಗಳ ಕಣ್ಣು ಹೆಚ್ಚಾಗಿ ಕಂಡು ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಶತ್ರುಗಳ ಕಣ್ಣಿನ ದೃಷ್ಟಿಯಿಂದ ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಸಾಕಷ್ಟು ರೀತಿಯಾದಂಥ ಕೆಟ್ಟ ಪರಿಣಾಮಗಳು ಬೀಳಬಹುದು. ಆದಷ್ಟು ಈ ವಾರದಲ್ಲಿ ತುಲಾರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಇನ್ನು ವೃಶ್ಚಿಕ ರಾಶಿಯವ್ರ ಬಗ್ಗೆ ನೋಡೋದಾದರೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ನಿಧಾನ ಆಗುವಂತಹ ಸಾಧ್ಯತೆ ಇದೆ. ಆದಷ್ಟು ಹನುಮಂತನನ್ನು ಆರಾಧನೆಯನ್ನು ಮಾಡಿಕೊಂಡು ನೀವು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದರೆ ಯಶಸ್ಸಾಗುತ್ತೆ. ಇನ್ನು ಧನಸ್ಸು ರಾಶಿಯವರು, ನೀವೇನಾದರೂ ಸ್ವಲ್ಪ ರಾಜಕೀಯ ಜೀವನದಲ್ಲಿದ್ದರೆ ಜನಬೆಂಬಲ ಮತ್ತು ಜನರನ್ನು ಸಾಕಷ್ಟು ರೀತಿಯಲ್ಲಿ ಆಕರ್ಷಣೆ ಮಾಡುವಂಥ ವ್ಯಕ್ತಿ ನೀವಾಗಿರ್ತೀರ ಮತ್ತು ನಿಮ್ಮ ಕೆಲಸ ಕಾರ್ಯದಲ್ಲಿ ಯಶಸ್ಸಿದೆ. ಬುದ್ಧಿ ವ್ಯಾಪಾರ ವ್ಯವಹಾರವನ್ನು ಮಾಡೋರಿಗೆ ವಿಶೇಷ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮಕರ ರಾಶಿಯವ್ರ ಬಗ್ಗೆ ನೋಡೋದಾದರೆ ನಿಮ್ಮ ಕಾರ್ಯಕ್ಕೆ ನಾನಾ ರೀತಿಯಲ್ಲಿ ಅಡ್ಡಿ ಆತಂಕಗಳು ಎದುರಾಗುವಂತಹ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ. ಆದಷ್ಟು ಸ್ವಲ್ಪ ಶನೀಶ್ವರನ ಆರಾಧನೆಯನ್ನು ಮಾಡಿಕೊಂಡು ನೀವು ಕೆಲಸ ಕಾರ್ಯಗಳನ್ನು ಮಾಡಿದರೆ ಯಶಸ್ಸು. ಇನ್ನು ಕುಂಭರಾಶಿಯವ್ರ ಬಗ್ಗೆ ನೋಡೋದಾದರೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾದರೆ ಮಾತ್ರ ವಿಶೇಷ ಲಾಭಗಳನ್ನು ಕಾಣ್ತೀರ. ದೂರ ಪ್ರಯಾಣವನ್ನು ಮಾಡಿದರೆ ಲಾಭವಿದೆ. ಮೀನರಾಶಿಯವರಿಗೆ ಸ್ವಲ್ಪ ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇದೆ. ಅದು ಭೂಮಿಗೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು ಅಥವಾ ಕೆಲಸ ಕ್ಷೇತ್ರದಲ್ಲಿರ್ತಕ್ಕಂಥದ್ದೇ ಆಗಿರ್ಬೋದು. ಆ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಿಸುವಂಥ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂಥ ಸಾಧ್ಯತೆ ಇದೆ. ಇಷ್ಟು ಈ ವಾರದ ಒಂದು ಫಲಾನುಫಲಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿಓಂ.